ನಮಸ್ಕಾರ ನ್ಯೂಸ್ ಬಾಕ್ಸ್ ಗೆ ಸ್ವಾಗತ ಸ್ನೇಹಿತರೆ ನಿನ್ನೆಯ ಬಿಗ್ ಬಾಸ್ ಮನೆಯಲ್ಲಿ ಆಟಕ್ಕಿಂತ ಗಲಾಟೆ ಕಿರುಚಾಟ ಕೆಟ್ಟ ಪದಗಳು ಇವೆಲ್ಲ ಹೆಚ್ಚೆ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲೋ ಒಂದು ಕಡೆ ಆಟದ ಶ್ರಮ ಆಗಿರ್ಬೋದು ಎಲ್ಲ ಕೂಡ ವ್ಯರ್ಥ ಆಗಿದೆ ಸೊ ನಿನ್ನೆಯ ಒಂದು ಪ್ಲೇಟ್ ಅಂಡ್ ಕಪ್ ಮಾಡುವಂತಹ ಟಾಸ್ಕ್ ನಲ್ಲಿ ಸಂಗೀತ ಟೀಮ್ ವಿನ್ ಆಗುತ್ತೆ ಆದ್ರೆ ಸ್ನೇಹಿತರೆ ನಾವು ಗಮನಿಸಬೇಕು ಸಂಗೀತ ಅವರು ಪ್ಲೇಟ್ ಕಪ್ಗಳನ್ನ ತಯಾರಿಸಿದಂತಹ ಸಂದರ್ಭದಲ್ಲೂ ಕೂಡ ವಿನಯ್ ಅವರಿಗೆ ಚೆಕ್ ಮಾಡೋದಕ್ಕೆ ಕರೀತಾರೆ ಆದ್ರೆ ತನಗೆ ಪವರ್ ಇದೆ ಅನ್ನುವಂತ ಕಾರಣಕ್ಕೆ ಸೊ ನನಗೆ ಯಾವಾಗ ಬೇಕೋ ಅವಾಗ ಬರ್ತೀನಿ ಅನ್ನೋದನ್ನ ಹೇಳ್ತಾರೆ ಯಾಕಂತಂದ್ರೆ ಅವರ ಟೀಮ್ ನಲ್ಲಿ ಆಗಷ್ಟೇ ಪ್ಲೇಟ್ ಎಲ್ಲ ತಯಾರಾಗ್ತಾ ಇರುತ್ತೆ ಸೊ ಸಂಖ್ಯೆ ಅಂತ ಬಂದಾಗ ಯಾವಾಗ ಅವರ ಒಂದು ಸಂಖ್ಯೆಗಳು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ವಿನಯ್ ಅವರು ಸಂಗೀತ ಅವರನ್ನು ವೆಯ್ಟ್ ಮಾಡಿಸ್ತಾರೆ ಮೇಲೆ ಬಂದ ಮೇಲೆ ಎಲ್ಲವನ್ನ ಕೂಡ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಸೊ ಅಲ್ಲಿ ಹಾಳು ಮಾಡಬೇಕು ಅನ್ನುವಂತ ಕಾರಣಕ್ಕೆ ಎಲ್ಲವನ್ನ ಕಿತ್ತು ಇದು ಮಾಡ್ತಾರೆ ಮೇಲೆ ಸಂಗೀತ ಅವರು ಆ ಕಡೆ ಹೋದಾಗ ಅಲ್ಲೂ ಕೂಡ ಎಲ್ಲವನ್ನ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ವಿನಯ್ ಅವರು ಏನು ಮಾಡಿದ್ರು ಅದನ್ನು ಸಂಗೀತ ಅವರು ಮಾಡ್ತಾ ಹೋಗ್ತಾರೆ ಸೊ ಯಾಕೆ ನನಗೆ ಏನು ಮಾಡಿದ್ರು ಅದನ್ನು ನಾನು ಕೂಡ ಅವ್ರಿಗೆ ಮಾಡ್ತೀನಿ ಅನ್ನೋ ರೀತಿ ಬಟ್ ಮಾಡಿದ್ದು ನೋ ಮಹರಾಯ ಅನ್ನೋ ಥರ ತನ್ನ ಈಗೋ ಹರ್ಟ್ ಆಗುತ್ತೆ ಅನ್ನೋ ರೀಸನ್ಗೆ ಬಂದು ಎಲ್ಲವನ್ನ ರಿಜೆಕ್ಟ್ ಮಾಡ್ತಾರೆ ಸೊ ಆದರೆ ಸಂಗೀತ ಟೀಮ್ ಕೊನೆಗೆ ವಿನ್ ಆಗುತ್ತೆ ಸ್ನೇಹಿತರೆ ಅಲ್ಲೇ ಒಂದು ಒಂದು ಕಡೆ ವಿನಯ್ ಅವರು ಪರ್ಸನಲ್ ಆಗಿ ತಗೊಳ್ತಾರೆ ಸೊ ಸೇಡು ಕೋಪ ಇವೆಲ್ಲವನ್ನು ನಾವು ಅವರ ಮುಖದಲ್ಲಿ ನೋಡ್ಬೋದು ಸೊ ಎಲ್ರಿಗೂ ಕೂಡ ವಿನಯ್ ಅವರು ಒಂದು ರೀತಿಯಾಗಿ ಯಾಕೆ ಈ ಥರ ಬದಲಾದರು ಅನ್ನೋದು ಸಹಜವಾಗಿ ಕಾಣುತ್ತೆ ಅಂದರೆ ಆಟದಲ್ಲಿ ಗಲಾಟೆ ಮಾಡೋದಾಗಿರ್ಬೋದು ಅವೆಲ್ಲ ಓಕೆ ಬಟ್ ಪರ್ಸ್ನಲ್ ಆಗಿ ಸೊ ಈಗೋ ಹರ್ಟ್ ಆಗುತ್ತೆ ಅನ್ನೋ ರೀಸನ್ಗೆ ಈ ರೀತಿಯಾಗಿ ಆಟದಲ್ಲಿ ಅದನ್ನು ತೋರಿಸೋದು ತಪ್ಪು ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಇನ್ನು ಬೆರಣಿ ತಟ್ಟೋ ವಿಚಾರ ಬಂದಾಗ ಟಾಸ್ಕ್ ರದ್ದು ಆಗುತ್ತೆ ಸ್ನೇಹಿತರೆ ಸೊ ಸಂಗೀತ ಅವರ ಟೀಮ್ ತಟ್ಟಿದಂಥ ಬೆರಣಿಯನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ವಿನಯ್ ಅವರು ಮೂವತ್ತರಲ್ಲಿ ಇಪ್ಪತ್ತೊಂಬತ್ತು ಬೆರಣಿಯನ್ನು ಫೈನಲ್ ಮಾಡ್ತಾರೆ ಹಾಗೆ ಸಂಗೀತ ಅವರು ಕೂಡ ಮೂವತ್ತರಲ್ಲಿ ಇಪ್ಪತ್ತೊಂಬತ್ತು ಬೆರಣಿಯನ್ನ ಫೈನಲ್ ಮಾಡ್ತಾರೆ ಅಂದ್ರೆ ಸೇಮ್ ಆಗುತ್ತೆ ಸ್ನೇಹಿತರೆ ಬಟ್ ಇವ್ ನೆಕ್ಸ್ಟ್ ಇನ್ನೊಂದಷ್ಟು ಬೆರಣಿಯನ್ನ ನೋಡುವಂತ ಸಂದರ್ಭದಲ್ಲಿ ವಿನಯ್ ಅವರು ಈ ಹಿಂದೆ ಫೈನಲ್ ಮಾಡಿರುವಂಥ ಬೆರಣಿಯನ್ನ ಕೆಡಿಸ್ತಾರೆ ಸೊ ಅವರು ಕೂಡ ಸೇಮ್ ಹಾಗೆ ಮಾಡ್ತಾರೆ ಅಲ್ಲೂ ಹೋಗಿ ಹಿಂದೆ ಮಾಡಿರುವಂತಹ ಒಂದು ಬೆರಣಿಯನ್ನ ರಿಜೆಕ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ವಿನಯ್ಗೆ ಎಲ್ಲಿತ್ತೋ ಕೋಪ ಎಲ್ಲವನ್ನ ಕೆಡಿಸ್ತಾರೆ ಸ್ನೇಹಿತರೆ ಆದ್ರೆ ವಿನಯ್ ಅವರು ಎಲ್ಲೂ ಕೂಡ ಇತರ ಸ್ಪರ್ಧಿಗಳ ಎಫರ್ಟನ್ನು ನೋಡೋದೇ ಇಲ್ಲ ಶ್ರಮವನ್ನು ನೋಡೋದೇ ಇಲ್ಲ ಸೊ ಎಲ್ಲವನ್ನ ಕೆಡಿಸಿದಂಥ ಸಂದರ್ಭದಲ್ಲಿ ಸಂಗೀತ ಅವ್ರಿಗೂ ಕೂಡ ಕೋಪ ಬಂದು ಎಲ್ಲವನ್ನ ಕೆಡಿಸ್ತಾರೆ ಸೊ ಇಲ್ಲಿ ಮನೆಯವರು ಅಷ್ಟೂ ಕಷ್ಟಪಟ್ಟು ಮಾಡಿರುವಂತಹ ಬೆರಣಿ ಟಾಸ್ಕ್ ರದ್ದು ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಾವು ಗಮನಿಸ್ಬೋದು ಸೇಡು ಕೋಪ ಈಗೋ ಪರ್ಸ್ನಲ್ ವಿಚಾರ ಎಲ್ಲದರಿಂದ ಬೇರೆಯವರ ಎಲ್ಲ ಪ್ರಯತ್ನಗಳು ಹಾಳಾಗುತ್ತೆ ಸ್ನೇಹಿತರೆ ಸೊ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಈ ಒಂದು ಟಾಸ್ಕ್ ರದ್ದು ಆಗುತ್ತೆ ಅಂತ ಸೊ ಇದು ನಿನ್ನೆ ನಡೆದು ನಡೆದಿರುವಂತಹ ಎರಡು ಟಾಸ್ಕ್ ಸ್ನೇಹಿತರೆ ಸೊ ಇದರಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟು ಆಟ ಆಟ ಆಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಪರ್ಸನಲ್ ಆಗಿ ರಿವೇಂಜ್ ತಿರ್ಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ಎಲ್ಲರ ಪ್ರಯತ್ನ ವಿಫಲ ಆಗಿದೆ ಇನ್ನು ವರ್ಡ್ಸ್ ವಿಚಾರಕ್ಕೆ ಬರೋದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ವರ್ಡ್ಸ್ ಬಳೆ ವಿಚಾರ ಸ್ನೇಹಿತರೆ ಸೊ ಇದು ಎರಡರಿಂದ ಮೂರು ಬಾರಿ ವಿನಯ್ ಅವರು ಬಳೆಗಳನ್ನ ತೋರಿಸೋ ಮುಖಾಂತರ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂತ ವಿಚಾರ ಸೊ ಅಲ್ಲಿರುವ ಸ್ಪರ್ಧಿಗಳನ್ನ ಟ್ರಿಗರ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರು ಕೂಡ ಹೊರಗಡೆ ಜಗತ್ತಿನಲ್ಲಿ ಏನಾಗ್ತಿದೆ ಅಂತಂದ್ರೆ ವಿನಯ್ ಅವರು ಕ್ಷಮೆ ಕೇಳಬೇಕು ಸೊ ಬಳೆ ಅಂದ್ರೆ ಯಾವ ರೀತಿಯಾಗಿ ಅವರು ಹೇಳ್ತಾ ಇದಾರೆ ಸೊ ಯಾವತ್ತಿಗೂ ಕೂಡ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಸಮಾನವಾಗಿ ಆಟ ಆಡಿದ್ದಾರೆ ಸೊ ಅವರು ಈ ರೀತಿಯಾಗಿ ಅಂತಂದ್ರೆ ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಹಾಗಾದ್ರೆ ಅವರನ್ನ ಕೂಡ ಈ ರೀತಿಯಾಗಿ ಕರಿತಾರ ಅನ್ನುವಂತ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸೊ ಅಲ್ಲಿನ ಹೆಣ್ಣು ಮಕ್ಕಳಿಗಂತಲ್ಲ ಕಂಪ್ಲೀಟ್ ಆಗಿ ಎಲ್ಲ ಹೆಣ್ಣು ಅವರು ಸಾರಿ ಕೇಳಬೇಕು ವಿಚಾರ ಈಗ ಹರಿದಾಡ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬಹುದು ಇನ್ನು ಸ್ನೇಹಿತರೆ ಕಾರ್ತಿಕ್ ಹಾಗೂ ವಿನಯ್ ಅವರ ನಡುವೆ ಕೂಡ ಗಲಾಟೆ ನಡೆಯುತ್ತೆ ಸೊ ನಿನ್ ಗಂಡ್ರೆ ಮುಂದೆ ಬಾ ನಿನ್ ಗಂಡ್ತನ ಎಲ್ಲಿದೆ ಅನ್ನೋದನ್ನ ವಿನಯ್ ಅವರು ಪ್ರಶ್ನೆ ಮಾಡ್ತಾರೆ ಸೊ ಆಟದಲ್ಲಿ ಪ್ರೆಷರ್ ಜಾಸ್ತಿ ಕಾರಣ ಕಾರ್ತಿಕ್ ಅವರು ನಾರ್ಮಲ್ ಆಗಿ ಕಿರುಚಾಡಿ ಮಾತನಾಡಿರ್ತಾರೆ ಸ್ನೇಹಿತರೆ ಬಟ್ ನಾವು ಅಬ್ಸರ್ವ್ ಮಾಡಬೇಕು ವಿನಯ್ ಅವರಿಗೆ ಅಲ್ಲಿ ಯಾವುದೇ ಒಂದು ಟಾಸ್ಕ್ ಆಡುವಂಥದ್ದು ಇರೋದಿಲ್ಲ ಸೊ ಜಸ್ಟ್ ನಿಂತ್ಕೊಂಡು ಉಸ್ತುವಾರಿ ನೋಡ್ತಾ ಇರ್ತಾರೆ ಆದ್ರೆ ಅವರು ಟ್ರಿಗರ್ ಮಾಡಿದಂತ ಸಂದರ್ಭ ಆಫ್ಕೋರ್ಸ್ ಕಾರ್ತಿಕ್ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಪ್ರೆಷರ್ ಇತ್ತು ಸೊ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿದ್ರು ವಿನಯ್ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ಸೊ ಮಾತಿನ ಚಕಮಕಿಯಲ್ಲಿ ವಿನಯ್ ಎಲ್ಲದರಲ್ಲೂ ಕೂಡ ಸೆಂಟ್ರಲ್ಲಿ ಬಂದು ಟ್ರಿಗರ್ ಮಾಡೋದನ್ನ ನಾವು ನೋಡಬಹುದು ಬಟ್ ಇದು ಆಟದ ಸ್ಟ್ರಾಟಜಿ ಕೂಡ ಹೌದು ಸ್ನೇಹಿತರೆ ಸೊ ಆ ಟೀಮ್ನವರು ಕಂಪ್ಲೀಟ್ ಆಗಿ ಹೇಳ್ತಾ ಇದ್ರು ಸೊ ನಾವು ಪ್ರವೋಕ್ ಮಾಡೋಣ ಸೊ ಟ್ರಿಗರ್ ಮಾಡೋಣ ಸೊ ಅವರು ಚಾಡ್ಲೇ આજ 8 8 ಸಂದರ್ಭದಲ್ಲೇ ಅವರಿಗೆ ಸಾಕಾಗುತ್ತೆ ಸೋ ಬಟ್ ಎಲ್ಲೋ ಒಂದು ಕಡೆ ನೋಡುಗರಿಗೆ ಇದು ತುಂಬ ಇರಿಟೇಷನ್ ಅಂತ ಹೇಳ್ಬೋದು ಅಕ್ವರ್ಡ್ ಆಗಿ ಕಾಣಿಸ್ತಾ ಇತ್ತು ಸೊ ಎಲ್ಲರೂ ಕೂಡ ಟಾಸ್ಕ್ ಏನಾಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ರು ಬಟ್ ಇವರು ಅದೆಲ್ಲವನ್ನು ಹಾಳು ಮಾಡ್ತಾರೆ ಇನ್ನೊಂದು ಕಡೆ ವಿನಯ್ಗೆ ನಮೃತ ಕೂಡ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇನ್ನು ಸಂಗೀತ ವಿನಯ್ ನಡುವೆ ಕೂಡ ಗಲಾಟೆ ನಡೆಯುತ್ತೆ ಸೊ ಹೋಗೆ ಬಾರೆ ಅನ್ನುವಂಥ ಮಾತುಗಳು ಬರುತ್ತೆ ಸೊ ಯಾವಾಗ ವಿನಯ್ ಅವರು ಹೋಗೆ ಬಾರೆ ಅನ್ನುವಂಥ ಮಾತನ್ನ ಹೇಳ್ತಾರೋ ಆಗ ಸೇಮ್ ಆ ಒಂದು ಟೋನಲ್ಲೇ ಸಂಗೀತ ರಿಪ್ಲೈ ಕೊಡ್ತಾರೆ ನೀನು ಹೋಗಲ್ಲೋ ಅನ್ನುವಂಥ ವಿಚಾರವನ್ನ ಸೊ ಆಗ ಸಂಗೀತ ಕೂಡ ಹೇಳ್ತಾರೆ ನೀನ್ ಯಾವ ರೀತಿಯಾಗಿ ಕರೆದೆ ಹಾಗೆ ನಾನು ಕೂಡ ಕರಿತೀನಿ ಅನ್ನುವಂಥದ್ದನ್ನ ಕೊಟ್ಟು ಟಾಂಗ್ ಕೊಡ್ತಾರೆ ಸ್ನೇಹಿತರೆ ಸೊ ಎಲ್ಲೋ ನಿನ್ನೆ ನಾವು ನೋಡಿದ ನೋಡಿರುವಂತಹ ಟಾಸ್ಕ್ ವಿನಯ್ಗೆ ಮೊದಲ ಬಾರಿ ಈಕ್ವಲ್ ಆಗಿ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡಿರೋದು ಕಣ್ಣಿಗೆ ಕಣ್ಣಿಟ್ಟು ಆಟವಾಡಿರೋದು ಸಂಗೀತ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ವಿನಯ್ ಮಾತನಾಡುವಂತ ಪ್ರತಿಯೊಂದು ವಿಚಾರಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಇದ್ರು ಸೊ ಅವ್ರು ಯಾವ ಟೋನ್ ಮಾತಾಡ್ತಾ ಇದ್ರು ಅದೇ ಟೋನ್ ಸಂಗೀತ ಕೂಡ ರಿಪ್ಲೈ ಕೊಡ್ತಾ ಇದ್ರು ಸೊ ಇಷ್ಟು ದಿನಗಳ ಕಾಲ ವಿನಯ್ಗೆ ಅಪೋನೆಂಟ್ ಇರಲಿಲ್ಲ ಅಂತ ಹೇಳ್ತಾರೆ ಬಟ್ ನಿನ್ನೆ ಸಾಕಷ್ಟು ಅಪೋನೆಂಟ್ ನಾವು ನೋಡಿರ್ಬೋದು ಇನ್ನು ನಮೃತ ಹಾಗೆ ಸಂಗೀತ ನಡುವೆ ಕೂಡ ಗಲಾಟೆ ನಡೆಯುತ್ತೆ ಬಾರೆ ವಿಚಾರ ಬರುತ್ತೆ ಬಟ್ ತನಗೆ ಕೂಡ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾರೆ ಬಟ್ ಅವರು ಯಾರಿಗೂ ಕೂಡ ರೆಸ್ಪೆಕ್ಟ್ ಕೊಡದೇ ಇರೋದು ಅವರ ಗಮನಕ್ಕೆ ಬರೋದಿಲ್ಲ ಇನ್ನು ಕಾರ್ತಿಕ್ ಕ್ಯಾಮ್ರಾ ಮುಂದೆ ಬಂದು ಒಂದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಅಮ್ಮ ಅಕ್ಕ ಅನ್ನುವಂತ ಪದ ಬಳಕೆಯನ್ನ ಕಾರ್ತಿಕ್ ಅವರು ವಿನಯ್ಗೆ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ವಿನಯ್ ಮನೆಯವರ ಮುಂದೆ ಪ್ರಸ್ತಾಪಿಸ್ತಾರೆ ಸ್ನೇಹಿತರೆ ಆದರೆ ಕಾರ್ತಿಕ್ ಅವರು ನಾನು ಯಾವ ರೀತಿಯಾಗಿ ಕೂಡ ಅವರಿಗೆ ಹೇಳಿಲ್ಲ ಈ ಮಾತನ್ನೇ ಹೇಳಿಲ್ಲ ಸೊ ಕ್ಯಾಮ್ರಾ ಮುಂದೆ ಬಂದು ನಾನು ಈ ಮಾತನ್ನು ಹೇಳಿಲ್ಲ ಇನ್ ಕೇಸ್ ಹೇಳಿದ್ರೆ ಅವರ ಕಾಲಿಗೆ ಬೀಳೋದಕ್ಕೂ ಕೂಡ ನಾನು ರೆಡಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಸ್ನೇಹಿತರೆ ಸೊ ವಿನಯ್ ಅವರು ಕಂಪ್ಲೀಟಾಗಿ ಈಗ ಮನಿಯವರಿಗೆ ಒಂದು ಥ್ರೆಟ್ ರೀತಿಯಾಗಿ ಮಾಡ್ತಿದ್ದಾರೆ ಹೆದರಿಸ್ತಿದ್ದಾರೆ ಅನ್ನುವಂಥದ್ದು ನಮಗೆ ಕರೆಕ್ಟಾಗಿ ಕಾಣುತ್ತೆ ಯಾಕಂತಂದರೆ ನೂರು ದಿನಗಳು ಆದ ಮೇಲೆ ಆಚೆ ಬಂದು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನೋದನ್ನು ಹೇಳ್ತಾರೆ ಸೊ ಇಲ್ಲಿ ಎಲ್ಲರೂ ಕೂಡ ಟಾಸ್ಕ್ ಆಟವನ್ನ ಆಡ್ತಾ ಇದ್ರೆ ವಿನಯ್ ಅವರು ಪರ್ಸನಲ್ ಆಗಿ ತಗೊಳ್ತಾ ಇದ್ದಾರೆ ಸೊ ವಿನಯ್ ಅವರಿಗೆ ಸೋಲು ಅನ್ನೋದು ಒಂದು ಇಷ್ಟ ಇಲ್ಲ ಇನ್ನೊಂದು ಯಾರು ಕೂಡ ಅವರ ಮುಂದೆ ಮಾತನಾಡಬಾರ್ದು ಅಥವಾ ಜಗಳ ಮಾಡಬಾರ್ದು ವಾದ ಮಾಡಬಾರ್ದು ಸೊ ಎಲ್ಲರೂ ಕೂಡ ಹೆದರ್ಬೇಕು ಅನ್ನೋದು ವಿನಯ್ ಅವರ ಒಂದು ಅಭಿಪ್ರಾಯ ಸೊ ವಿನಯ್ ಸಂಗೀತ ಟೀಮ್ಗೆ ವಿನಯ್ ಅವರು ಒಂದು ಮಾತನ್ನ ಹೇಳ್ತಾರೆ ನಾವು ನಿನ್ನೆ ಗಮನಿಸಬಹುದು ಟಾಸ್ಕ್ ಎಲ್ಲ ಆದ್ಮೇಲೆ ಅವ್ರದ್ದು ಒಂದು ಟೀಮ್ ದು ಚರ್ಚೆ ನಡೆಯುತ್ತೆ ಆಗ ಕ್ಲಾಸು ಮಾಸು ಅನ್ನುವಂಥ ವಿಚಾರ ಬರುತ್ತೆ ಸೊ ಆಗ ಸಂಗೀತ ಅವರ ಟೀಮ್ಗೆ ಥರ್ಡ್ ಕ್ಲಾಸ್ ಅನ್ನೋ ಪದವನ್ನ ಬಳಸ್ತಾರೆ ಸ್ನೇಹಿತರೆ ಸೊ ಬಿಗ್ ಬಾಸ್ ಯಾವ ರೀತಿಯಾಗಿ ಇವರನ್ನೆಲ್ಲ ಹುಡುಕ್ತಂದ್ರೋ ತಂದ್ರು ಹೇಳ್ತಾರೆ ಸೊ ಇದು ನಿಜಕ್ಕೂ ತಪ್ಪು ಎಲ್ಲೋ ಒಂದು ಕಡೆ ಬಿಗ್ ಬಾಸ್ಗೆ ಕ್ವನ್ ಮಾಡ್ತಾರೆ ಬಿಗ್ ಬಾಸ್ನ ಆಯ್ಕೆಗೆ ಕ್ವಶನ್ ಮಾಡುವಂಥ ಮಟ್ಟಿಗೆ ವಿನಯ್ ಅವರು ಬಂದ್ರ ಬಾಸ್ಗೆ ಸಾಕಷ್ಟು ಬಾರಿ ಇವರು ಪ್ರಶ್ನೆಯನ್ನ ಆಟದಲ್ಲಿ ಕೂಡ ಮಾಡಿದ್ದಾರೆ ಸೊ ಮಾಡ್ತಿರೋದೇ ಬಿಗ್ ಬಾಸ್ ಸೊ ಬಿಗ್ ಬಾಸ್ಗೆ ಕ್ವಶನ್ ಅನ್ನುವಂಥ ಮಾತು ಸ್ನೇಹಿತರೆ ಸೊ ನಿಮ್ಮ ಅಭಿಪ್ರಾಯ ಏನು ವಿನಯ್ ಅವರು ಬಿಗ್ ಬಾಸ್ ಒಂದು ರೀತಿಯಾಗಿ ಚಲ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೊ ನಿನ್ನೆಯ ಒಂದು ಟಾಸ್ಕ್ ವಿಚಾರ ನಿನ್ನೆಯ ಒಂದು ಎಪಿಸೋಡ್ ಅಂತ ನೋಡೋದಾದ್ರೆ ತುಂಬಾ ಇರಿಟೇಷನ್ ಆಗಿತ್ತು ಸೊ ಎಲ್ಲ ಕಡೆ ವಿನ್ ಜಗಳ ಸಂಗೀತ ಕಾರ್ತಿಕ್ ಇವೆಲ್ಲರೂ ಕೂಡ ಎಲ್ಲರೂ ಪ್ರೊವೋಕ್ ಮಾಡ್ತಾ ಇದ್ರು ಟ್ರಿಗರ್ ಆಗ್ತಾ ಇದ್ರು ಬಟ್ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಟಾಸ್ಕ್ ಆಗಿದ್ರೆ ಅಥವಾ ಎಲ್ಲ ಕಡೆ ಚಂದವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಇದು ನಿಜಕ್ಕೂ ಒಂದು ಅದ್ಭುತ ಆಟ ಆಗ್ತಾ ಇತ್ತು ಸೊ ಹಳ್ಳಿ ಅಂತ ಬಂದಾಗ ಈ ರೀತಿಯಾಗಿ ಇರುತ್ತಾ ಅನ್ನುವಂತ ಪ್ರಶ್ನೆ ಸ್ನೇಹಿತರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ